ನಮಸ್ಕಾರ ವೀಕ್ಷಕರೇ, ಕೃಷಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಚಿನ್ನಬಳ್ಳಾಪುರಂ ಎಂದು ಕರೆಸಿಕೊಳ್ಳುತ್ತಿದ್ದ ಚಿಕ್ಕಬಳ್ಳಾಪುರ ಬೆಂಗಳೂರಿಗೆ ಸಮೀಪದಲ್ಲಿರುವ ಒಂದು ಜಿಲ್ಲೆ. ಇತಿಹಾಸ ಪ್ರಸಿದ್ಧವಾಗಿರುವ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಜಿಲ್ಲೆಯ ಸುತ್ತಮುತ್ತ ಹಲವು ಪ್ರೇಕ್ಷಣೀಯ ತಾಣಗಳಿವೆ. ಅಂತಹ ಪ್ರವಾಸಿ ತಾಣಗಳ ಕುರಿತು ಒಂದಿಷ್ಟು ಮಾಹಿತಿ ಈಗ. ಇತಿಹಾಸದಲ್ಲಿ ಮೈಸೂರು ರಾಜ್ಯವಾಗಿ ಪ್ರಸಿದ್ಧಿ ಹೊಂದಿದ ಕರ್ನಾಟಕ ವೈವಿಧ್ಯಮಯ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ದೇಶದ ವಿವಿಧ ಸಂಸ್ಕೃತಿಯನ್ನು, ಆಹಾರವನ್ನು ಒಂದೆಡೆ ಕಾಣಬಹುದಾದ ಸ್ಥಳ ಬೆಂಗಳೂರು. ಪ್ರಪಂಚದ ಭೂಪಟವನ್ನು ತೋರಿಸಿ ಬೆಂಗಳೂರನ್ನು ಗುರುತಿಸಿ ಎಂದರೆ ಯಾರು ಬೇಕಾದರೂ ಗುರುತಿಸುವಷ್ಟು ಪ್ರಸಿದ್ಧಿ ಹೊಂದಿದೆ ನಮ್ಮ ಈ ಉದ್ಯಾನನಗರಿ. ಉದ್ಯಾನನಗರಿ ಐಟಿಬಿಟಿ ಕ್ಷೇತ್ರ ಮಾತ್ರವಲ್ಲ, ಕೃಷಿ ಕ್ಷೇತ್ರದಲ್ಲಿಯೂ ಪ್ರಸಿದ್ಧಿ ಹೊಂದಿದೆ ಎಂಬುದಕ್ಕೆ ಬೆಂಗಳೂರಿನ ಸುತ್ತಮುತ್ತವಿರುವ ನಗರಗಳೇ ಸಾಕ್ಷಿ. ಬೆಂಗಳೂರಿನಿಂದ ಸುಮಾರು 58 ಕಿಲೋಮೀಟರ್ ದೂರದಲ್ಲಿರುವ ಚಿಕ್ಕಬಳ್ಳಾಪುರದ ಮೂಲ ಹೆಸರು ಚಿನ್ನಬಳ್ಳಾಪುರಂ ಎಂದು. ಚಿನ್ನ ಎಂದರೆ ಚಿಕ್ಕದು ಎಂದು, ಮತ್ತು ಬಳ್ಳ ಎಂದರೆ ಆಹಾರ ಧಾನ್ಯಗಳನ್ನು ಅಳೆಯುವ ಸಾಧನ ಎಂದು, ಮತ್ತು ಪುರ ಎಂದರೆ ಪಟ್ಟಣ ಎಂಬ ಅರ್ಥಗಳಿವೆ. ಚಿಕ್ಕಬಳ್ಳಾಪುರಕ್ಕೆ ಹತ್ತಿರದಲ್ಲಿರುವ ಮುದ್ದೇನಹಳ್ಳಿ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ. ಇಲ್ಲಿ ವಿಶ್ವೇಶ್ವರಯ್ಯನವರು ವಾಸಿಸುತ್ತಿದ್ದ ಮನೆಯನ್ನು ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಪಟ್ಟಣದ ಸುತ್ತಮುತ್ತಲೂ ಹಲವಾರು ಪ್ರಾಕೃತಿಕ, ಐತಿಹಾಸಿಕ ಮತ್ತು ಮಾನವ ನಿರ್ಮಿತ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ. ಅವುಗಳಲ್ಲಿ ಪ್ರಮುಖವಾದುದು ನಂದಿಬೆಟ್ಟ. ಸಮುದ್ರ ಮಟ್ಟದಿಂದ 4,851 ಅಡಿ ಎತ್ತರವಿದೆ ನಂದಿಬೆಟ್ಟ. ಸುತ್ತಲೂ ಆವರಿಸಿರುವ ಮೋಡದಿಂದ ಜಿನುಗುವ ಹನಿ ನೀರಿಗೆ ಮೈಯೊಡ್ಡಲೆಂದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿರುವ ನಂದಿಬೆಟ್ಟಕ್ಕೆ ಎಲ್ಲ ಕಾಲದಲ್ಲಿಯೂ ಪ್ರವಾಸಿಗರು ಭೇಟಿ ನೀಡುತ್ತಾರೆ. ಇಲ್ಲಿನ ಸ್ವಚ್ಛಂದ ಪರಿಸರವು ಸೈಕ್ಲಿಂಗ್ ಪ್ರಿಯರಿಗೂ ನೆಚ್ಚಿನ ಸ್ಥಳವಾಗಿದೆ. ಕರ್ನಾಟಕದ ಪ್ರಸಿದ್ಧ ಐತಿಹಾಸಿಕ ಸ್ಥಳಗಳಲ್ಲಿ ಒಂದಾಗಿರುವ ನಂದಿ ಬೆಟ್ಟದ ಪ್ರಮುಖ ಆಕರ್ಷಣೆಯೆಂದರೆ ನಂದಿ ದೇವಾಲಯ. ಇಲ್ಲಿರುವ ಪುರಾತನ ಕಾಲದ ಶಿವ ಮತ್ತು ಪಾರ್ವತಿಯರ ದೇವಾಲಯ ಈ ಬೆಟ್ಟವನ್ನು ಮತ್ತಷ್ಟು ಸುಂದರಗೊಳಿಸಿದೆ. ನಂದಿಗಿರಿ ಧಾಮದಲ್ಲಿನ ಮತ್ತಷ್ಟು ಆಕರ್ಷಣೀಯ ಸ್ಥಳಗಳೆಂದರೆ ಅಮೃತ ಸರೋವರ, ಟಿಪ್ಪು ಡ್ರಾಪ್ ಮತ್ತು ಟಿಪ್ಪು ಬೇಸಿಗೆ ಅರಮನೆ. ನಂದಿಬೆಟ್ಟದ ಮೇಲಿಂದ ಮನೋಹರ ದೃಶ್ಯಗಳನ್ನು ಕಾಣಬಹುದು. ಬೈತಲೆ ಗೆರೆಯಂತಿರುವ ರಸ್ತೆ, ಪುಟ್ಟದಾಗಿ ಕಾಣುವ ಮನೆಗಳು, ತೋಟಗಳು, ಬೆಟ್ಟ ಗುಡ್ಡಗಳನ್ನೆಲ್ಲ ಕಣ್ಣಿಗೆ ತುಂಬಿಸಿಕೊಳ್ಳಬಹುದು. ಕೃಷಿಯಲ್ಲಿಯೂ ಚಿಕ್ಕಬಳ್ಳಾಪುರ ಹೆಸರುವಾಸಿಯಾಗಿರುವ ಜಿಲ್ಲೆ. ಹೈನುಗಾರಿಕೆ ಮತ್ತು ದ್ರಾಕ್ಷಿ ಇಲ್ಲಿನ ಪ್ರಮುಖ ಕೃಷಿ ಕಸುಬುಗಳು. ಇಲ್ಲಿ ಪ್ರಮುಖವಾಗಿ ದ್ರಾಕ್ಷಿ ತಳಿಗಳಾದ ದಿಲ್ಖುಷ್, ಕೃಷ್ಣ, ಶರದ್, ಬೆಂಗಳೂರು ಬ್ಲೂ ಇತ್ಯಾದಿ ತಳಿಗಳನ್ನು ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಇದಲ್ಲದೆ ತರಕಾರಿ ಬೆಳೆಗಳಾದ ಕ್ಯಾಪ್ಸಿಕಂ, ಎಲೆಕೋಸು, ಟೊಮ್ಯಾಟೋ, ಆಲೂಗಡ್ಡೆ ಇತ್ಯಾದಿ ಬೆಳೆಗಳನ್ನು ಇಲ್ಲಿ ಸಾಮಾನ್ಯವಾಗಿ ಬೆಳೆಯಲಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಗತಿಪರ ಕೃಷಿಕ ಮಹಿಳೆ ಇಂದಿನ ನಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು. ಇವರು ತಮ್ಮ ಜಮೀನಿನಲ್ಲಿ ಸೋರೆಕಾಯಿ ಬೆಳೆಯನ್ನ ಕೈಗೊಂಡು ಸಾವಯವ ಕೃಷಿಯನ್ನ ಅನುಸರಿಸುತ್ತಾ ಕೃಷಿಯಲ್ಲಿ ಪ್ರಗತಿಯನ್ನ ಹೊಂದಿದ್ದಾರೆ. ಆದರೂ ಇವರು ಕೈಗೊಂಡಿರೋ ಕೃಷಿಯಲ್ಲಿ ವಿಶೇಷ ಏನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡಿರಬಹುದು. ಅದಕ್ಕೆ ಉತ್ತರ ಈ ತುಣುಕಿನಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಹೋಬಳಿಯ ಇವರು ಗೌರಮ್ಮ. 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪೂರೈಸಿರುವ ಇವರಿಗೆ ಕೃಷಿ ವೃತ್ತಿಯೂ ಹೌದು, ಪ್ರವೃತ್ತಿಯೂ ಹೌದು. ಸುಮಾರು 1 ಎಕರೆ 39 ಗುಂಟೆ ಜಮೀನನ್ನು ಹೊಂದಿರುವ ಇವರು ದಿಲ್ಕುಶ್ ಎಂಬ ತಳಿಯ ದ್ರಾಕ್ಷಿ ಬೆಳೆಯನ್ನು ಕೈಗೊಂಡಿದ್ದಾರೆ.
ದ್ರಾಕ್ಷಿಯೊಂದಿಗೆ ಸೋರೆಗಿಡ, ಡಬಲ್ ಬೀನ್ಸ್ ಸೇರಿದಂತೆ ಮನೆಗೆ ಬೇಕಾಗುವ ತರಕಾರಿ ಬೆಳೆಗಳನ್ನು ಬೆಳೆದುಕೊಂಡಿದ್ದಾರೆ. ಸಾವಯವ ಕೃಷಿಯೇ ಗೌರಮ್ಮ ಅವರ ಜೀವಾಳ. ಹೆಚ್ಚು ರಾಸಾಯನಿಕ ಬಳಕೆ ಭೂಮಿಯ ಸತ್ವವನ್ನು ಕಡಿಮೆ ಮಾಡುತ್ತದೆ ಎನ್ನುವ ಇವರು ದ್ರಾಕ್ಷಿ ಬೆಳೆಯ ಮೇಲಿನ ಭಾಗಕ್ಕೆ ಮಾತ್ರ ಶಿಫಾರಸು ಪ್ರಮಾಣದ ರಾಸಾಯನಿಕ ಸಿಂಪರಣೆ, ಆದರೆ ಬೆಳೆಯ ಬುಡಕ್ಕೆ ಬಳಸುವುದು ಸಂಪೂರ್ಣ ಸಾವಯವ ಗೊಬ್ಬರ. ಸುಮಾರು 25-26 ವರ್ಷದಿಂದ ನಾವು ಕೃಷಿ ಮಾಡ್ತಾ ಇದ್ವಿ. ಅಲ್ಲಿ ನಮ್ಮ ತಾಯಿ ಮನೆಯಲ್ಲಿ ನಾವು 9 ಜನ ಮಕ್ಕಳು ಅಲ್ಲಿ ಕೃಷಿ ಮಾಡ್ತಾ ಇದ್ವಿ. ಸರಿ, ಇಲ್ಲಿಗೆ ಬಂದಮೇಲೆ ನಮ್ಮ ಮಾಮೂಲಿ ಬೇಸಾಯಗಳು, ರಾಸಾಯನಿಕ ವಸ್ತುಗಳು ಇವೆಲ್ಲ ಬಳಕೆ ಮಾಡಿ ನಾವು ಕೃಷಿ ಮಾಡ್ತಾ ಇದ್ವಿ. ಸರಿ, ಅದು ಬಳಕೆ ಮಾಡ್ತಾ ಮಾಡ್ತಾ ನಾವು ಔಷಧಿಗಳದ್ದು ರೇಟ್ ಆಗ್ಬೋದು. ಈಗ ರಾಸಾಯನಿಕ ವಸ್ತುಗಳು ತಂದಾಗ ಬರೀ 50,000, 60,000, 40,000 ಅದಕ್ಕೆ ಕೊಡಬೇಕಾಗಿತ್ತು. ವರ್ಷ ದುಡ್ದಿದ್ದೆಲ್ಲನು 85% ನಾವು ಅದಕ್ಕೆ ಕೊಡಬೇಕಾಗಿತ್ತು. ಬರೀ ಒಂದು 8%, 10% ಮಾತ್ರ ಉಳಿತಿತ್ತು. ನಾವೇನು ಮಾಡಲಿಕ್ಕೆ ಆತನೇ ಇರಲಿಲ್ಲ. ಈಗ ಭಾರತೀಯ ಕಿಸಾನ್ ಸಂಘದ ಸಂಘಕ್ಕೆ ಸೇರ್ಕೊಂಡ್ಮೇಲೆ, 8 ವರ್ಷಕ್ಕಿಂತ ಮುಂಚೆ ಭಾರತೀಯ ಕಿಸಾನ್ ಸಂಘಕ್ಕೆ ಸೇರ್ಕೊಂಡ್ಮೇಲೆ ಅಲ್ಲಿ ನಾನು ಟ್ರೈನಿಂಗು ಅಲ್ಲಿ ಇಲ್ಲಿ ಕಡೆ ಹೋದಾಗೆಲ್ಲನೂ ನಾನು ಕಲಿತಿದ್ದು ಸಾವಯವ ಕೃಷಿಯಿಂದ. ಮೊದಲು 8 ವರ್ಷಕ್ಕೆ ಮುಂಚೆ ನಾವು 1 ವರ್ಷದಲ್ಲಿ ಎತ್ತಿಗೆಂತ ನಾವು ಸ್ಟಾರ್ಟ್ ಮಾಡಿದಾಗ 1 ವರ್ಷ ಲಾಸ್ ಆಗೋಯ್ತು, ತುಂಬ ಲಾಸ್ ಆಯ್ತು ನಮ್ಗೆ. ಆಮೇಲೆ ವರ್ಷ ರೆಡಿ ಆತ ನಮಗೆಲ್ಲ ಸರಿ ಹೋಯ್ತು. ಈಗ ಬರೀ 8,000, 10,000 ಅಷ್ಟು ಮಾತ್ರ ನಾವು ದ್ರಾಕ್ಷಿಕ್ಕೆ ಔಷಧಿಗಳು ಮಾತ್ರ ತರ್ತಾ ಇದ್ದೀವಿ ಅಷ್ಟೇ. ಮೇಲ್ಗಡಿಕಿನ್ನೆಲ್ಲ ಕೆಳಗಡಿಕೆಲ್ಲ ಹೋಗಿ ಶೂನ್ಯ ಬಂಡವಾಳ, ಏನು ಬಳಸ್ತಾನೇ ಇಲ್ಲ. ಬರೀ ಜೀವಾಮೃತ ನಾವು ಮಾಡಿರೋ ಔಷಧಿಗಳಿಂದ ಬಳಸ್ಕೊಂಡು ನಾವು ಉಪಯೋಗ ಪಡ್ಕೊತಾ ಇದ್ದೀವಿ. ಮತ್ತು ಚಿಂತಾಮಣಿ KVK ಅವರು, ವಿಜ್ಞಾನಿಗಳು ಅವರೆಲ್ಲ ಬಂದು ನನಗೆ ತುಂಬ ಮಾರ್ಗದರ್ಶನ ಕೊಟ್ಟರು. ಸರಿ, ಅಲ್ಲಿಗೂ ಕರೀತಾ ಇರ್ತಾರೆ, ಅಲ್ಲಿ ನೋಡ್ಕೊಂಬರ್ತೀವಿ. ಅವರು ಇಲ್ಲಿಗೆ ಬರ್ತಾ ಇರ್ತಾರೆ. 1 ಎಕರೆ 39 ಕುಂಟೆ ಜಮೀನದೇ, ದ್ರಾಕ್ಷಿ ಇದೆ, ದನಗಳಿಗೆ ಮೇವು ಬೆಳಿತೀವಿ. ಈಗ ವರ್ಷ ಒಂದೊಂದು ಥರದ ಬೆಳೆ ಇಟ್ಕೊತೀವಿ. ಸೋರೆಕಾಯಿ ಆಗಲಿ, ಡಬಲ್ ಬೀನ್ಸು, ತಿರುಗಿ ಇನ್ನೊಂದು ಚಿಕ್ಕಡಿಕಾಯಿ, ಆ ಥರದ್ದೆಲ್ಲ ವರ್ಷ ಬೆಳೆಗಳು, ಚಿಲ್ಲರೆ ಬೆಳೆಗಳು ಅದು ಬದಲಾಯಿಸ್ಕೊತೀವಿ. ಹೈನುಗಾರಿಕೆ ಗೌರಮ್ಮ ಅವರು ಮಾಡುತ್ತಿರುವ ಕೃಷಿಯ ಮತ್ತೊಂದು ಉಪಕಸುಬು. ಇವುಗಳಿಗೆ ಬೇಕಾದ ಮೇವಿನ ಬೆಳೆಗಳನ್ನು ತಮ್ಮ ಜಮೀನಲ್ಲೇ ಬೆಳೆದುಕೊಂಡಿದ್ದಾರೆ ಇವರು. ಬೆಳೆಗಳಿಗೆ ಹನಿ ನೀರಾವರಿಯನ್ನು ಅಳವಡಿಸಿ ಕೃಷಿಯಲ್ಲಿ ನೀರನ್ನು ಮಿತವಾಗಿ ಬಳಸುತ್ತಿದ್ದಾರೆ. ಸರ್, ಮುಂಚೆ ಬೇಸಾಯಗಳಾಗ್ತಾ ಇದ್ದು ನಮ್ಗೆ ಸ್ವಲ್ಪ ನೀರು, 1 ಇಂಚ್ ನೀರು ಬತ್ತಾ ಇದ್ದು, ನೀರು ಬತ್ತಾ ಅವೆ ಅಷ್ಟೇ ನಮ್ಮದು. ಬರೀ ನೀರು ಜಾಸ್ತಿ ಅಭಾವ ನಮಗೆ ನೀರು. ಬೇಸಿಗೆ ಬಂತು ಅಂದರೆ 20-30 ಟ್ಯಾಂಕರ್ ನೀರು ಹೊಡ್ಸ್ಕೊಬೇಕು, ಈಗಲೂ ಹೊಡ್ಸ್ಕೊಬೇಕು. ಬೇಸಾಯಗಳಾಗ್ತಾ ಇದ್ದಾಗ, ರಾಸಾಯನಿಕ ವಸ್ತುಗಳು ಬಳಸ್ತಾ ಇದ್ದಾಗ ಭೂಮಿ ಏನು ಅದರಲ್ಲಿ ಬಿಸಿಲು ಆದ ತಕ್ಷಣ ಒಣಗೋಗೋದು. ಸರಿ, ಮಳೆ ಬಂದ ತಕ್ಷಣ ಏನು ಇದ್ದಕ್ಕಿದ್ದಂಗೆ ಏನಾದರೂ ಒಂದೊಂದು ರೋಗ ರುಜಿನಗಳು ಜಾಸ್ತಿ, ಇವೆಲ್ಲ ಜಾಸ್ತಿ ಆತನೇ ಇತ್ತು. ಸ್ವಲ್ಪ ಬಿಸಿಲು ಬಂದ ತಕ್ಷಣ ಎಲ್ಲ ಬಾಡಿ ಕೆಳಗೆ ಬಗ್ಗೆ ಬಿಡವು. ಸರಿ, ಇವಾಗ ಇದು ಬಳಸ್ತಾ ಇವಾಗ ಬಿಸಿಲು ಬಂದರೂ ಏನೂ ಆಗಲ್ಲ, ಎಂಥ ಮಳೆ ಬಂದರೂ ಏನೂ ಆಗಲ್ಲ, ಏನೂ ಆಗಲ್ಲ. ಭೂಮಿ ಒಂದೇ ಫಲವತ್ತತೆಯಾಗಿ ಇದೆ. ಸುಮಾರು 26 ವರ್ಷಗಳಿಂದ ಗೌರಮ್ಮ ಅವರು ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಆದರೂ ಕೃಷಿಯಲ್ಲಿ ಕಂಡುಬರುವ ಹೊಸ ಹೊಸ ತೊಂದರೆಗಳ ಪರಿಹಾರಕ್ಕೆ ಮತ್ತು ನೂತನ ವೈಜ್ಞಾನಿಕ ತಾಂತ್ರಿಕತೆಗಳನ್ನು ಅಳವಡಿಸಲು ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೃಷಿ ಇಲಾಖೆಯನ್ನು ಸಂಪರ್ಕಿಸುತ್ತಾರೆ. ತೋಟಗಳೆಲ್ಲ ಈಗ ಕೃಷಿ ಇಲಾಖೆಯಿಂದ ಬೆಳ್ತಂಗಡಿ ಕಡೆಯಿಂದ ಎಲ್ಲ ಕರ್ಕೊಂಡೋದ್ರು, ಒಂದು ವಾರ ಟ್ರಿಪ್ ಕರ್ಕೊಂಡೋದ್ರು. ಅವಾಗ ಸಾವಯವ ಕೃಷಿ ಮಾಡಿರೋ ತೋಟ, ರಾಸಾಯನಿಕ ಕೃಷಿ ಮಾಡಿರೋ ತೋಟಗಳಿಗೆಲ್ಲ ಕರ್ಕೊಂಡೋದ್ರು. ಆಗ ನಾನು ಕಲ್ತಿದ್ದೇನು ಅಲ್ಲಿ ಅಂತಂದರೆ, ನಾವು ಸಮಾಜಕ್ಕೆ ಇವತ್ತು ನಾವು ಏನು ಬಳಿವಾಳ ಕೊಡಬೇಕು ಅಂತಂದರೆ, ಭೂಮಿ, ಗಂಗೆ ಮತ್ತು ಗೋವು, ಈ ಮೂರೂ ನಾವು ಕಲುಷಿತ ಮಾಡಿಬಿಟ್ಟಿದ್ವಿ. ಮೊದಲನೇದಾಗಿ ಭೂಮಿನ ಎಲ್ಲ ಕಲುಷಿತ, ರಾಸಾಯನಿಕ ವಸ್ತುಗಳು ಬಳಕೆ ಮಾಡಿ ಮಾಡಿ ಕಲುಷಿತ ಮಾಡಿಬಿಟ್ಟಿದ್ವಿ. ಎರಡನೇದಾಗಿ ಗಂಗೆನೂ ನಾವು ಇವತ್ತು ಹಾಳು ಮಾಡ್ತಾ ಇದ್ದೀವಿ. ವಿಷಗಳು ಹಾಕಿ ಭೂಮಿಗೆ ರಾಸಾಯನಿಕ ವಸ್ತುಗಳು ಹಾಕಿ ಗಂಗೆನೂ ಸರಿಯಾಗಿ ನಮ್ಗೆ ಕ್ವಾಲಿಟಿಯಾಗಿ ಒಳ್ಳೆಯ ಥರದ ಗಂಗೆ ನೀರು ಸಿಗ್ತಾ ಇಲ್ಲ. ಮತ್ತು ಹಸುಗಳು ಗೋ ಸಂಪತ್ತು ತಮಾಮು ಇಲ್ದಿರೋನೆ ಮಾಡಿ, ಸಗಣಿ ಮುಟ್ದಿರೋನೇ ಆಗಿದೆ, ಹೇಗಿದೆ ಇವತ್ತು ತಮಾಮು ಗೋ ಸಂಪತ್ತುನೇ ಇಲ್ದಿರೋ ಮಾಡಿಬಿಟ್ಟಿದ್ದೀವಿ ನಾವು. ಅದರಿಂದ ಇವು ಮೂರು ನಾವು ಬಳಸ್ಕೊಂಡಾಗ ಮಾತ್ರ ನಮ್ಮ ಮನಸ್ಸಂಕುಲ ಉಳ್ಕೊಳ್ಳೋಕೆ ಆಧಾರ ಆಗ್ತದೆ ಹೊರತು. ಸ್ವದೇಶಿ ಸ್ವಾವಲಂಬಿ ಸಾವಯವ ಕೃಷಿ ಮಾಡೋದ್ರಿಂದ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಹೊರತು ಬೇರೆ ಏನರಿಂದ ಅಲ್ಲ ಸರ್. ನಮಗೆ ಮುಂಚೆ KVK ಅವರು ಬಂದು ಭಾರತೀಯ ಕಿಸಾನ್ ಸಂಘದಿಂದ ಸರಿ ಕರೆದಿದ್ರು. ಅಲ್ಲಿಗಿಂದ KVKಯಿಂದ ನೀವು ಏನೇನು ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಆಗ ನಾವು ಪ್ರಾಣಿಜನ್ಯ ಸಸ್ಯಜನ್ಯದಿಂದ ಇವು ಏನೇನು ಮಾಡಬೇಕು ಅಂತಂದ್ಬಿಟ್ಟು ಅಲ್ಲಿ ಮಾಹಿತಿ ಕೊಟ್ಟಾಗ
ಅವರು ಬಂದು ನಮ್ಮ ತೋಟನೆಲ್ಲ ನೋಡ್ಕೊಂಡು ಹೋಗಿ ತಿರುಗಿ ನನ್ನ ಅವ್ರ ಕಡೆ ಒಡನಾಟ ಜಾಸ್ತಿ ಆಯಿತು. ಆಗ ಅವರಿಂದ ಒಳ್ಳೊಳ್ಳೆ ಮಾಹಿತಿಗಳು ಸಿಕ್ಕಿದ್ವು ನಮ್ಗೆ, ಹೈನುಗಾರಿಕೆ ಬಗ್ಗೆ, ಯಾವ್ಯಾವ ಎಣ್ಣೆಯಿಂದ ಏನೇನು ಉಪಯೋಗ, ಆ ಥರದ್ದೆಲ್ಲ ಕೆವಿಕೆಯಿಂದ ತುಂಬ ಅನುಕೂಲನೇ ಸಿಕ್ತು. ಗೌರಮ್ಮ ಅವರು ಅನುಸರಿಸುತ್ತಿರುವುದು ಬಹುತೇಕ ಶೂನ್ಯ ಬಂಡವಾಳ ಕೃಷಿ. ಹೌದು, ಜಮೀನಲ್ಲೇ ಸಿಗುವ ಕೃಷಿ ತ್ಯಾಜ್ಯವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡಿದ್ದಾರೆ ಇವರು. ಇದರಿಂದ ಇವರ ಕೃಷಿಯ ಆದಾಯ ದ್ವಿಗುಣಗೊಂಡಿದೆ. ಸಣ್ಣ ಶೂನ್ಯ ಬಂಡವಾಳ ಆಗ್ತಾ ಇದ್ದೀವಿ. ಈಗ ಶೂನ್ಯ ಬಂಡವಾಳ ಅಂತಂದ್ರೆ ಎಲ್ಲೂ ಹೋಗಿ ನಾವು ಕೊಂಡ್ಕೊಂಬರಂಗಿಲ್ಲ, ನಾವು ಕಲ್ತಿರೋದನ್ನ ನಾವೇನು ಕೊಂಡ್ಕೊಂಬರಂಗಿಲ್ಲ, ಕಲ್ತು ಇಲ್ಲೇ ಮಾಡ್ತಾ ಇದ್ದೀವಿ. ಅದರಿಂದ ಪೇಟೆಗೆ ಹೋಗೋದು, ನಾವು ಬೇಸಾಯ ಮುಟ್ಟಿಲ್ ತರೋದಕ್ಕೆ ರಾಸಾಯನಿಕ ವಸ್ತುಗಳು ತರೋದ್ರಿಂದ ನಮ್ಗೇನು ಉಪಯೋಗನೇ ಇಲ್ಲ, ಅನ್ನೋ ದುಡ್ಡು ಖರ್ಚು ಸಮಯ ವೇಸ್ಟು. ಇಲ್ಲೇ ಮಾಡಿಕೊಂಡು ಇಲ್ಲೇ ನಾವು ಹಾಕೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಹೆಚ್ಚಾಗ್ತದೆ, ಪರಿಸರಕ್ಕೂ ಯಾವುದೋ ಹಾನಿ ಆಗಲ್ಲ, ಜನಕ್ಕೂ ಒಳ್ಳೆ ಥರದ್ದು ಫುಡ್ಡನ್ನ ನಾವು ಕೊಡ್ಬೋದು. ಗೌರಮ್ಮ ಅವರು ಬಹುಪಾಲು ಸಾವಯವ ಕೃಷಿಯನ್ನೇ ಅನುಸರಿಸ್ತಾ ಇದ್ದಾರೆ ಮತ್ತು ಇದಕ್ಕೆ ಬೇಕಾಗುವ ಗಿಡಗಳನ್ನು ತಮ್ಮ ಜಮೀನಿನಲ್ಲೇ ಬೆಳೆದುಕೊಂಡಿದ್ದಾರೆ. ಹಾಗಾಗಿ ಇವರ ಜಮೀನಿನ ಅಲ್ಲಲ್ಲಿ ಔಷಧೀಯ ಸಸ್ಯಗಳನ್ನು ಕಾಣಬಹುದು. ಸಾವಯವ ಕೃಷಿಯನ್ನು ಅನುಸರಿಸುತ್ತಿರುವ ಗೌರಮ್ಮ ಅವರು ಬೆಳೆಗಳಿಗೆ ಬೇಕಾಗುವ ಸಾವಯವ ಗೊಬ್ಬರವನ್ನು ತಾವೇ ತಯಾರಿಸುತ್ತಾರೆ ಮತ್ತು ಅದಕ್ಕೆ ಅವಶ್ಯವಿರುವ ಪರಿಕರಗಳನ್ನು ತಮ್ಮ ಜಮೀನಿನಲ್ಲೇ ಬೆಳೆದುಕೊಂಡಿದ್ದಾರೆ. ಕೃಷಿಯಲ್ಲಿ ಕಂಡುಬರುವ ರೋಗ ಕೀಟಗಳ ನಿರ್ವಹಣೆಗೆ ಬೇಕಾಗುವ ಶುಂಠಿ ಮತ್ತು ದತ್ತೂರಿ ಮತ್ತು ಇತರೆ ಕಷಾಯವನ್ನು ಗೌರಮ್ಮ ಅವರು ಈ ರೀತಿ ತಯಾರಿಸುತ್ತಾರೆ. ಗಿಡಮೂಲಿಕೆಗಳಿಂದ ಯಾವ್ಯಾವ ರೀತಿ ಏನೇನು ಸೊಪ್ಪಾಕ್ಬೇಕು, ಈಗ ಎಕ್ಕೆ ಗಿಡದಿಂದ ಹಿಂದಿನ ಕಾಲದಿಂದನು ಬಂದಿರೋದು, ಎಕ್ಕೆ ಗಿಡದಿಂದ ಏನು ಉಪಯೋಗ, ಲಕ್ಕಿ ಗಿಡದಿಂದ ಏನು ಉಪಯೋಗ ಅಂತ. ನಾವು ಮುಂಚೆ ಮಾಡ್ತಾ ಇದ್ದಾಗ ಲಕ್ಕಿ ಸೊಪ್ಪನ್ನ ಏನಾದರೂ ಗಾಯ ಆದಾಗ ಅಮ್ಮ ಉಜ್ಜಿಬಿಟ್ಟು ಕೈ ಮೇಲೆ ಸ್ವಲ್ಪ ಇದಾಗ್ತಿದ್ರು, ಸೊಪ್ಪಾಕಿ ತಕ್ಷಣ ಮೇಲಾಗ್ತಿತ್ತು. ಈಗೇನು ಮಾಡ್ತಿದ್ದೀವಿ, ಅಂಗಡಿಗೆ ಹೋಗ್ತಾ ಇದ್ದೀವಿ, ಆ ಸೊಪ್ಪನ್ನೇ ಮರೆತು ಬಿಟ್ಟಿವಿ ನಾವು. ಆದ್ದರಿಂದ ನಾನು ಅದನ್ನೇ ತಗೊಂಡು ನಮ್ಮಪ್ಪ ಸೊಪ್ಪುಗಳೆಲ್ಲ ತಂದು ಹಸುಗಳಿಗೆಲ್ಲ ಔಷಧಿಗಳು ಮಾಡೋದು ನನ್ನ ಗಮನದಲ್ಲಿತ್ತು. ನಾವು ಅದನ್ನೇ ಸೊಪ್ಪುಗಳು ಬಳಸ್ತಾ 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 ನನಗೆ ಅದೇ ರೂಢಿ ಆಯಿತು. ಎಲ್ಲ ಸೊಪ್ಪುಗಳು ಇಲ್ಲೇ ಸಿಕ್ಕೋದ್ರಿಂದ ನಾವ್ಯಾಕೆ ಉಪಯೋಗಿಸ್ಕೊಂಬೋದು, ನಮ್ಮ ಭೂಮಿನ ಯಾಕೆ ಫಲವತ್ತತೆ ಮಾಡ್ಕೊಬೋದು, ಪರಿಸರಕ್ಕೆ ಅಕ್ಕಪ್ಪ ಪರಿಸರಕ್ಕೆ ಯಾಕೆ ನಾವು ಹಾನಿ ಉಂಟು ಮಾಡಬೇಕು. ಈಗ ನರೇಂದ್ರ ಮೋದಿ ಅವರು ಹೇಳಿದ್ರು, ಪ್ರಧಾನಮಂತ್ರಿಗಳು ಹೇಳಿದ್ರು 2050 ವಿಷಯಕ್ಕೆ ಯೂರಿಯಾ ಮುಕ್ತ ದೇಶವನ್ನಾಗಿ ಮಾಡಬೇಕು ಅಂತ. ನಮ್ಮ ರೈತರು ಮಾಡಷ್ಟೇ ಇಲ್ಲ, ಬರೀ 2 ವರ್ಷ ಸಾಕು, ಯೂರಿಯಾ ಮುಕ್ತ ದೇಶವನ್ನಾಗಿ ನಾವು ಪರಿವರ್ತನೆ ಮಾಡ್ಬೋದಲ್ಲ. ನಮ್ಮ ತೋಟದಲ್ಲಿ ಎಲ್ಲ ಥರದ ಗಿಡಗಳು ಒಂದೊಂದು ಉಂಡ್ಕೊಂಡಿದ್ದೀನಿ, ಎಲ್ಲ ಥರದ ಗಿಡಗಳನ್ನು ಉಂಡ್ಕೊಂಡು ನಿಂಬೆ ತುಳಸಿ ಆಗ್ಬೋದು, ಮಾಮೂಲಿ ತುಳಸಿ, ಲಕ್ಕಿ ಗಿಡದ್ದು, ಎಕ್ಕದ ಗಿಡದ್ದು ಎಲ್ಲ ಸಿಕ್ಕವೆಲ್ಲ ಪದಾರ್ಥಗಳೆಲ್ಲ ತೊಗೊಂಬಂದು ನಮ್ಮ ತೋಟದಲ್ಲಿಂದನೇ ಕಿತ್ತು ನಾನೇ ತಯಾರು ಮಾಡೋದ್ರಿಂದ ಅದು ಎಲ್ಲ ಥರದ ಕಷಾಯಗಳನ್ನು, ದಶಪರ್ಣಿ ಇರ್ಬೋದು, ಲಕ್ಕಿ ಕಷಾಯ, ತಿರುಗಿ ಎಕ್ಕದ್ದು ಕಷಾಯಗಳು, ತಿರ್ಗ ಸುಗಂಧ ದ್ರವ್ಯದ್ದು ಅದೊಂದು ಕಷಾಯ, ಜೀವಾಮೃತ ಮತ್ತು ಕಳೆನಾಶಕ ಶೇಖರಣೆ ಮಾಡಿಕೊಂಡು ನಾನೇ ಉಪಯೋಗಿಸೋದ್ರಿಂದ ನಮ್ಮ ಖರ್ಚು ಕಮ್ಮಿ ಆಗ್ತದೆ. ಶೂನ್ಯ ಬಂಡವಾಳ, ಎಲ್ಲ ಖರ್ಚು ಹೆವಿ ಏನು ಬರ್ತಾ ಇಲ್ಲ ನಮ್ಗೆ. 2 ಕೆಜಿ ಎಕ್ಕದ ಹೂವು ಗ್ರೈಂಡರ್ಗೆ ಹಾಕೊಂಡು ತೊಗೊಂಡಿದ್ದೀವಿ, ಅದನ್ನು ಗ್ರೈಂಡರ್ಗೆ ಹಾಕಿದ ಮೇಲೆ ಎಲ್ಲ ಗ್ರೈಂಡರ್ ಆಗಿದೆ. ಈಗ ಅದನ್ನು 2 ಕೆಜಿ ಬೆಲ್ಲ ಮತ್ತು ತಿರ್ಗ ಅದಕ್ಕೆ 2 ಕೆಜಿ ಆಗೋಷ್ಟು ಬೆಲ್ಲ ಹಾಕ್ಬೇಕು. ಸರಿ, ಇದು ಲಕ್ಕಿ ಕಷಾಯ ಅಂತ. ಸರಿ, ತ್ರಿಪ್ಸ್ಕ ಮೈಟ್ಸು ಆ ಥರದ್ದೆಲ್ಲ ಬೇಗ ಇದಾಗುತ್ತದೆ. ತರಿಸಿ ಇವರು ಯಾವಾಗ ತ್ರಿಪ್ಸ್ ಬಂದಾಗ ಇದು ಬೆಲ್ಲ ನೋಡ್ಬಿಟ್ಟು ಅವು ಬರ್ತವೆ, ಈ ಲಕ್ಕಿದ ಗಿಡ ಆದಾಗ ವಿಷ ಇರುತ್ತೆ ನೋಡಿ, ಅದನ್ನು ತಿಂದುಬಿಡ್ತವೆ. ಆರೋಗ್ಯದ ಮೇಲೆ ಏನು ಪರಿಣಾಮ ಇಲ್ಲಿ? ಗಾಯ ಆದರೆ ನಾವು ಲಕ್ಕಿದ ಗಿಡದ ಆಯಿಲ್ ಬಿಟ್ಕೊಂತೀವಿ ತಾನೇ, ಅದ್ರಲ್ಲಿ ನಮ್ಮ ದೇಹಕ್ಕೆ ಏನಾಗುತ್ತೆ? ಏನೂ ಇಲ್ಲ ತಾನೇ. ಸರಿ, 21 ದಿವಸ ಇಡ್ತೀವಿ, 6 ತಿಂಗಳು ಬೆಳೆ, ಒಂದು ಬೆಳೆ ಸ್ಟಾ ಉಣಕ್ಕೆ ಮುಂಚೆ ನಾವು ರೆಡಿ ಮಾಡಿಬಿಟ್ರೆ ಬೆಳೆ ಆಗೋಗೋ ತನಕ ಸ್ಪ್ರೇ ಹೊಡಿಬೋದು. ಆ ಡ್ರಮ್ಗೆ ಜಳ್ಳಿ ಮಳ್ಳು ಮಿಕ್ಸ್ ತುಂಬಿದ್ದೀವಿ, ಆ ಜಳ್ಳಿ ಮಳ್ಳು ತುಂಬಿದಾಗ ಅದಕ್ಕೆ ಹಾಕ್ಬಿಡ್ತೀವಿ. ಇಲ್ಲೊಂದು ಕೆಳಗಡೆ ತೂಟಿದೆ, ಅದು ಬಾಕಿ ಅದು ಇದಕ್ಕೆ ಬಂದು ತುಂಬ್ಕೊಂತವೆ ಲೀಟ್ರಿಗೆ. ಕಷಾಯ ಅಂತ ಇದು, ಇದು ಬೇರುಗಳಿಗೆ ನಾವು 10 ಲೀಟ್ರ್ ನೀರಿಗೆ 1-2 ಲೀಟ್ರ್ ನೀರು ಮಿಕ್ಸ್, 2 ಲೀಟ್ರ್ ಕಷಾಯ ಮಿಕ್ಸ್ ಮಾಡ್ಕೊಂಡು ಬ್ರೇಕ ಬೇರುಗಳಿಗೆ ನೀರಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಬೇರುಗಳಿಗೆ ಕೊಡ್ತೀವಿ ಸರ್. ಇದು ಅಂದರೆ ಗೊಂಡೆ ಹುಳು ಬೇರೆ ಬೇರೆ ವಿಷ ಕ್ರಿಮಿಗಳೆಲ್ಲ ಬರೋದು ಅವಾರ್ಡ್ ಆಗೋತದೆ ಇದಕ್ಕೆ. ಅಂದರೆ ಇದನ್ನು ನಾವು ಈಗ ಬರೀ ಶುಂಠಿ 10 ಕೆಜಿ ಹಾಕಿದ್ದೀವಿ, ಸಗಣಿ 5 ಕೆಜಿ, ಇದು ಲಕ್ಕಿ ಸೊಪ್ಪು ಸರ್, ಇದು ಇದು ಕೆಳಗಡೆ ಹಾಕೊಂಬೇಕು. ಆಮೇಲೆ ಇದು ತುಳಸಿ, ಕೃಷ್ಣ ತುಳಸಿ ಅಂತ, ಪರಂಗಿ ಎಲೆ ಸರ್. ಇದು ತರಕಾರಿ ಕೊಡೋದ್ರಿಂದ ಜಂತುಳು ಅದು ಇದು ತರಕಾರಿ ತಿಂದಾಗ
ಕೆಮಿಕಲ್ ರಾಸಾಯನಿಕ ವಸ್ತುಗಳು ಬಳಸ್ತಾ ಇದ್ದು ಇದನ್ನು ಬಳಸಿದ್ರೆ ಜಂತುಳುಗಳು ಅವು ಇವು ಏನು ಇರಲ್ಲ ಸರ್, ಅದಕ್ಕೋಸ್ಕರವಾಗಿ ಇದನ್ನು ಬಳಸ್ತಾರೆ. ಇದು ದೊಡ್ಡ ಪತ್ರೆ, ಇದು ನಿಂಬೆ ತುಳಸಿ. ಇದನ್ನು ಬಳಸಿದರೆ ಕೆಮ್ಮು, ಮಕ್ಕಳ ಕೆಮ್ಮು, ಕಫ ಇದೆಲ್ಲ ನಿವಾರಣೆ ಆಗೋಗ್ಬಿಡ್ತದೆ ಸರ್ ಇದು. ಆಮೇಲೆ 40 ದಿನ ಆದ್ಮೇಲೆ, 10 ದಿನ ಆದ್ಮೇಲೆ ತಿರುಗಿಸ್ತಾ ಇರಬೇಕು. ಅಲ್ಲ, 1 ದಿವಸ ತಿರುಗಿಸ್ಬೇಕು, 10 ದಿನ ಆದ್ಮೇಲೆ ದಿವಸ ತಿರುಗಿಸ್ತಾ ಇರಬೇಕು. ಸುಗಂಧ ದ್ರವ್ಯ, ಹ್ಞೂ ಸರ್. ತ್ರಿಪ್ಸು ಅಂಥದ್ದು ಲೆಕ್ಕಿಗಿಡ ಉಪಯೋಗಿಸೋದ್ರಿಂದ ತ್ರಿಪ್ಸು ಬರೋದಿಲ್ಲ. ನಿಂಬೆ ತುಳಸಿ ದೊಡ್ಡ ಪತ್ರೆ ಹಾಕಿರೋದ್ರಿಂದ ಹಣ್ಣು, ಆ ತರಕಾರಿ ಹಣ್ಣುಗಳೆಲ್ಲ ತಿಂದಾಗ ಮಕ್ಕಳ ಕೆಮ್ಮು, ದಿಢೀನ್ ಜ್ವರ ಆ ಥರದ್ದೇನು ಬರಲ್ಲ ಸರ್. ಇದು ನಾವು ಶುರು ಮಾಡಿದ್ದು 8 ವರ್ಷದಿಂದ ನಾನು ಭಾರತೀಯ ಕಿಸಾನ್ ಸಂಘದಿಂದ ಸ್ಟಾರ್ಟ್ ಮಾಡಿದ್ದು ಸಾವಯವ ಕೃಷಿ. ಮತ್ತೆ ದಿಢೀರ್ ನಾವು ಏನು ಮಾಡೋಕ್ಕಾಗಲ್ಲ, ಒಂದೇ ವರ್ಷ ಬದಲಾಯಿಸೋಕೆ ಹೋಗಿ ಎಲ್ಲ ಲಾಸ್ ಕಾಣಿಸ್ಬಿಡ್ತು ನಮಗೆ. ಅದಕ್ಕೋಸ್ಕರವಾಗಿ ನಾನು 5 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೆ. ದಶಪರ್ಣಿ ಅಂತ ಇದ್ರ ಹೆಸರು. ಇದು ಕೀಟಬಾಧೆ ಮತ್ತು ರೋಗ ಬಾಧೆಗಳು, ಬುಡುಗಳು ಎನರ್ಜಿ ಬೀಜ ಚೆನ್ನಾಗಿ ಮಳಿಬೇಕು ಅಂತಂದ್ರೆ ಹೆಲ್ದಿಯಾಗಿ ಬೆಳೀತವೆ. ಆರೋಗ್ಯ ದೃಷ್ಟಿಯಿಂದ ಇದನ್ನ ಬಳಸ್ತಾರೆ ಸರ್. ಇದು ದಶಪರ್ಣಿ ಕಷಾಯ 10 ಥರದ ಎಲೆಗಳಿಂದ ಮಾಡೋದಿದು, ಇದನ್ನ ತಯಾರು ಮಾಡ್ತಾ ಇದ್ದೀವಿ ಸರ್. ಇದು ಒಂಗೆ ಅಲ್ಲ, ಒಂಗೆ ಮತ್ತೆ ಬೇವು ಮತ್ತೆ ಇದು ಕತ್ತಾಳೆ, ಅಮೃತ ಬಳ್ಳಿ, ಶ್ರೀಗಂಧ, ನರೇಂದ್ರ ಸೊಪ್ಪು ಮತ್ತೆ ಬಿಳಿ ಎಕ್ಕದ ಗಿಡ, ಇಳೆಯದೆಲೆ ಮತ್ತೆ ಇದು ವಿಷಮದಾರಿ ಸೊಪ್ಪು ಮತ್ತೆ ತೀಳ್ಡಿ ಬಳುವು ಇದನ್ನೆಲ್ಲ ಹಾಕ್ಬಿಟ್ಟು 10 ಥರದ ಎಳೆ ಹಾಕೋದಕ್ಕೆ. ಮತ್ತೆ ಇದು ಬಂದರೆ ಸೊಪ್ಪು ಮತ್ತೆ ಬೆಲ್ಲ, ಹೊಗೆ ಸೊಪ್ಪು, ಗಂಜಲ, ಸಗಣಿ, ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈ ಹಸಿಮೆಣಸಿನ್ಕಾಯಿ ಚಟ್ನಿ. ದತ್ತೂರಿ ಗಿಡದ ಕಷಾಯ ಮಾಡಿದ್ವಿ. ಅದು ಡೋನಿಕಾನನು ಆಂಥ್ರಾಕ್ನೋಸ್ಕ ಆಗ್ತದೆ. ಅದು ಅಂದರೆ ಪಿಂದೆಗಳು ಸರಿಯಾಗಿ ಕಚ್ಚಲ್ಲ, ಆ ಸಂದರ್ಭದಲ್ಲಿ ಅದನ್ನ ಹೊಡೆದಾಗ ಪಿಂದೆ ಕ್ಲೀನಾಗಿ ಒಂದೇ ಥರ ಕಚ್ಕೊತವೆ ಮತ್ತು ಡೋನಿ ಬರೋದು ತಪ್ಪಿ ಹೋಗ್ಬಿಡ್ತದೆ ಸರ್. ಅದರಿಂದ ಸರ್ ಇದು 5 ಕೆಜಿ ದತ್ತೂರಿಗೆ 5 ಲೀಟ್ರ್ ಮಜ್ಜಿಗೆ ಹಾಕಬೇಕು. ಮತ್ತು ಗಂಜಲ, ಸಗಣಿ ಮತ್ತು ತಿರ್ಗಿ ಸ್ವಲ್ಪ ಕಾಪರ್ ಹಾಕ್ಬೇಕು. 21 ದಿನ ಆದಮೇಲೆ ಅದೊಂದು ಸ್ವಲ್ಪ ಡೈಲಿ ತಿರುಗಿಸ್ತಾ ಇರಬೇಕು. 21 ದಿನ ತನಕ ತಿರುಗಿಸ್ತಾ ಇರಬೇಕು. ಒಂದು ಅದಕ್ಕೆ ಬತ್ತದೆ ಅದು. ಆಮೇಲೆ 1 ಲೀಟ್ರಿಗೆ 10 ಲೀಟ್ರ್ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಸ್ಪ್ರೇ ಕೊಡಬೇಕು. ಅದು ದ್ರಾಕ್ಷಿಗೆ ಯೂಸ್ ಮಾಡ್ತೀವಿ. ಮತ್ತು ಸೋರೆ ಗಿಡಕ್ಕೆ ಮುಂಚೆ ಡಬಲ್ ಬೀನ್ಸ್ ಇತ್ತು, ಅದಕ್ಕೆ ಈ ಥರದ್ದೆಲ್ಲ ಮಾಡೋದ್ರಿಂದ ನಮ್ಗೆ ಹೆಚ್ಚಿನ ಲಾಭ ಬರ್ತಾ ಇದೆ. ಮತ್ತು ನಮ್ಮ ಭೂಮಿ ಫಲವತ್ತತೆಯಾಗಿ ಇಟ್ಕೊಂಡಿದ್ದೀವಿ, ನಾವು ಪರಿಸರನೂ ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ನಮಗೆ ಏನಿಲ್ಲ ಅಂದರೆ ವರ್ಷಕ್ಕೆ ಏನಿಲ್ಲ ಅಂದರೆ ಎಲ್ಲ ಖರ್ಚುಗಳೆಲ್ಲ ಹೋಗಿ 5-6 ಲಕ್ಷ ಉಳಿಕೆ ಆತಾ ಇದೆ ಸರಿ. ಸೊ ಮುಂದಿನ ದಿನದಲ್ಲಿ ನಾವು ಸಾವಯವದ ಮಳಿಗೆ ಒಂದು ಹಾಕ್ಬೇಕು ಅಂತ ಇದ್ದೀವಿ.
ಇಲ್ಲಿ ಮನೆ ಕಟ್ಬಿಟ್ಟು ಇಲ್ಲಿ ಅಂಗಡಿ ಒಂದು ಮಾಡಿಕೊಂಡು ಸಾವಯವ ಮಳಿಗೆ ಒಂದು ಹಾಕ್ಬೇಕು ಅಂತಂದರೆ ತರಕಾರಿಗಳು ತಯಾರು ಮಾಡಿದಂಥದ್ದು ಸಾವಯವದಿಂದ ತಯಾರು ಮಾಡಿರೋಂಥ ವಸ್ತುಗಳು ಇವೆಲ್ಲ ಇಟ್ಕೊಂಡು ಮಾರಾಟ ಮಾಡಬೇಕು ಅಂತಿದ್ದೀವಿ. ಸಾವಯವ ನಾವು ರೈತ ಮಹಿಳೆ ಆಗಬೇಕು ಅಂತ ನನಗೆ ಇಷ್ಟೇ. ಸಮಾಜ ಕೇಳೋದಿಷ್ಟೇ, ನಾವು ಭೂಮಿನ ಹಾಳು ಮಾಡ್ತಾ ಇದ್ದೀವಿ, ನೀರನ್ನು ಹಾಳು ಮಾಡ್ತಾ ಇದ್ದೀವಿ, ಗೋವುನೂ ಇಲ್ದಿರೇ ಮಾಡ್ತಾ ಇದ್ದೀವಿ ನಾವು. ಗೋವುಗಳನ್ನು ರಾಸಾಯನಿಕ ವಸ್ತುಗಳಿಂದ ಇಲ್ದೇ ಮಾಡ್ಕೊಳ್ಕೊತಾ ಇದ್ದೀವಿ. ಇವತ್ತು ಗೋ ಸಂಪತ್ತು, ನೀರು ಮತ್ತು ಭೂಮಿ, ಇವು ಮೂರು ನಾವು ಸರಿಯಾಗಿ ಇಟ್ಕೊಂಡ್ರೆ ನಮ್ಮ ಅನುಕೂಲ ಪ್ರಾಣಿ ಪಶು ಪಕ್ಷಿಗಳೆಲ್ಲ ಬದುಕಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ರಾಸಾಯನಿಕ ವಸ್ತುಗಳು ಯಾರೋ ಕಂಪ್ನಿಯವ್ರು ಬಂದರು, ಕಂಪ್ನಿಯವ್ರು ಕೊಟ್ಟರು, ಕಂಪ್ನಿಯವರು ಮತ್ತೆ ಕೇಳಿದ್ರೆ ಅಂದರೆ ನಮ್ಮ ಅನುಕೂಲ ಬದುಕೋಕ್ಕಾಗಲ್ಲ. ಯಾರೋ ಇಷ್ಟಿಷ್ಟಿದ್ದ ಮಕ್ಕಳೆಲ್ಲ ಇಷ್ಟಿಷ್ಟಿದ್ದ ಮಕ್ಕಳೆಲ್ಲ ದೊಡ್ಡವರಾಗ್ತಾವ್ರೆ ನೋಡ್ರಿ, ಆ ಥರ ನಾವು ಬೆಳವಣಿಗೆ ಆಗೋಗ್ಬಿಡ್ತೀವಿ, ಮೂಳೆಗಳೆಲ್ಲ ವೀಕು, ಇದಕ್ಕಿದ್ದಂಗೆ ಕ್ಯಾನ್ಸರು, ಶುಗರು, ಬಿ ಪಿ ಇನ್ನೊಂದು ಮತ್ತೊಂದು ಬರೋದ್ರಿಂದ ಯಾಕೆ ಬರ್ತವೆ ಅಂತಂದರೆ ಈ ರಾಸಾಯನಿಕ ವಸ್ತುಗಳಿಂದ ಬಳಸೋದ್ರಿಂದ ಮಾತ್ರ ಬರ್ತವೆ ಹೊರತು ಸಾವಯವ ಕೃಷಿಯಿಂದ ಏನು ಬರಲ್ಲ, ಏನು ರೋಗನೂ ಬರಲ್ಲ, ರುಜಿನಗಳು ಬರಲ್ಲ. ಇವಾಗ ನಾವು ನಮ್ಮ ತಾತ ಮುತ್ತಾತ ಅಂದ್ರೆ ಬಳಸ್ತಾ ಇದ್ದಿದ್ದು ಅದನ್ನೇ, ನಾವು ಇವತ್ತು ಬಳಸ್ಬೇಕಾಗಿರೋದು ಅದನ್ನೇ. ಇವತ್ತು ರಾಸಾಯನಿಕ ಅವರು ಹಾಸ್ಪಿಟ್ಲ್ಗಳಿಗೆ ಬಂದಿದ್ದ ದುಡ್ಡೆಲ್ಲ ಎಲ್ಲೋತಾದೆ ಅಂತಂದರೆ ಹಾಸ್ಪಿಟ್ಲ್ಗಳಿಗೆ ಓತಾದೆ, ಮೊಬೈಲ್ ಚಾರ್ಜ್ಗೆ ಓತಾದೆ, ಇವತ್ತು ಹಾಸ್ಪಿಟ್ಲ್ಗಳು ಸ್ಕೂಲ್ಗಳಿಗೆಲ್ಲ ಸೇರ್ತದೆ. ನಾವು ಬದುಕೋದೆ ಯಾವಾಗ ಸರ್? ನಾವು ರೈತರು ಇಲ್ಲೇ ಇದ್ದೀವಿ. ಜೈ ಜವಾನ್ ಜೈ ಕಿಸಾನ್ ಅಂದರು ರೈತ ಒಳ್ಳೆ ಕ್ವಾಲಿಟಿಯಾದ ಫುಡ್ ಕೊಡಬೇಕೇ ಹೊರತು ಜೈ ಜವಾನ್ ಜೈ ಕಿಸಾನ್ ಅಂದ ಮಾತ್ರಕ್ಕೆ ನಾವೆಲ್ಲೋ ಜೈ ಜವಾನ್ ಜೈ ಕಿಸಾನ್ ಅನ್ನೋದಕ್ಕಿಂತ ಮುಖ್ಯ ನಾವೇ ಇಲ್ಲಿ ರೈತರು ಒಳ್ಳೆ ಕ್ವಾಲಿಟಿಯಾದ ಫುಡ್ ತಯಾರು ಮಾಡ್ದೆ ಹೋದರೆ ದೇಶಕ್ಕಾಗಿ ಯೋಧ ಏನು ಮಾಡ್ತಾನೆ? ದೇಶಕ್ಕೆ ಒಂದು ಮಾದರಿ ಆಗೋ ಇತಿಹಾಸದಲ್ಲೇ ಹೇಳ್ಬಿಟ್ಟಿದೆ ಏನು ನಡೀತಾ ಇದೆ ಅಂತ. ಆ ಯೋಧರ ಶಕ್ತಿ ಇಲ್ಲ ಮೇಕ ನಾವು ಇಲ್ಲಿ ಬೆಳೆಯೋದಂಥ ಪದಾರ್ಥಗಳು ಪ್ರಾಡಕ್ಟ್ಗಳಿಗೆ ಎಲ್ಲಿ ಶಕ್ತಿ ಇರುತ್ತೆ ಹೇಳ್ರಿ? ಅದರಿಂದ ಸಾವಯವ ಕೃಷಿಯಿಂದ ಬೆಳೆದಿದ್ದು ಮಾತ್ರ ನಾವು ಅನುಕೂಲ ಉದ್ಧಾರ ಆಗೋಕ್ಕೆ ಸಾಧ್ಯ. ಹೀಗೆ ತಯಾರಾದ ಕಷಾಯಗಳನ್ನು ಸಿಂಪಡಿಸಲು ಗೌರಮ್ಮ ಅವರೇ ನಿಂತು ಬಿಡುತ್ತಾರೆ ಮತ್ತು ಇವರ ಕೈ ಕಷಾಯ ತಯಾರಿಕೆಯಲ್ಲಿ ಪಳಗಿರುವುದರಿಂದ ಮುಂದೆ ಸಾವಯವ ಗೊಬ್ಬರಗಳ ಮಳಿಗೆಯನ್ನು ತೆರೆಯುವ ಆಶಯ ಹೊಂದಿದ್ದಾರೆ. ಹೀಗೆ ಸಂಪೂರ್ಣ ಸಾವಯವ ಪದ್ಧತಿಯನ್ನು ಅನುಸರಿಸುತ್ತಿರುವ ಪರಿಣಾಮ ಗೌರಮ್ಮ ಅವರಿಗೆ ಕೃಷಿಯಲ್ಲಿ ಉಂಟಾಗುವ ಗೊಬ್ಬರದ ಖರ್ಚು ಉಳಿತಾಯವಾಗಿದೆ ಮತ್ತು ವಿಷಮುಕ್ತ ಉತ್ಪನ್ನಗಳನ್ನು ಗ್ರಾಹಕರಿಗೆ ಒದಗಿಸುತ್ತಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸಾವಯವ ಕೃಷಿಯನ್ನ ಮಾಡಬೇಕು ಅನ್ನೋ ಹಂಬಲದಿಂದ ಸಾವಯವ ಪೀಡನಾಶಕಗಳನ್ನ ತಾವೇ ತಯಾರಿಸೋದನ್ನ ಯಾವ ರೀತಿ ಗೌರಮ್ಮ ಅವರು ಕರಗತ ಮಾಡಿಕೊಂಡಿದ್ದಾರೆ ಅಂತ, ಇವರ ಈ ಅನುಭವದ ಕುರಿತು ಮತ್ತಷ್ಟು ಮಾತನಾಡೋದಕ್ಕೆ ನಾಳೆ ಇದೇ ಸಮಯದಲ್ಲಿ ಕೃಷಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ. ನೀವು ತಪ್ಪದೇ ಕರೆ ಮಾಡ್ತೀರಾ ಅಲ್ವಾ? ಸರಿ, ಹಾಗಾದ್ರೆ ಇಂದಿನ ಕಾರ್ಯಕ್ರಮ ನಿಮಗೆ ಇಷ್ಟವಾಗಿದೆ ಅನ್ಕೊಂಡಿದ್ದೀವಿ. ಮತ್ತೆ ಭೇಟಿಯಾಗ್ತೀವಿ. ನಮಸ್ಕಾರ.